चिक्कोडी सदर्गा मतक्षेत्र मलिक्वाड ग्राम सुमार 60 लक्ष वेच्चदल्ली रस्ते कामगारिगे शासक गणेश हुक्केरी चालने नीडिदरु। चिक्कोडी सदलगा मतक्षेत्र मलिक्वाड ग्राम सुमार 60 लक्ष रूपायी वेच्चदल्ली विविध रस्ते कामगारिगे शासक गणेश हुक्केरी अवरु चालने नीडिदरु। ಈ ವೇಳೆ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಮಲಿಕ್ವಾಡ್ ಗ್ರಾಮದ ಎಕ್ಸಂಬಾ ಸದಲ್ಗಾ ರಸ್ತೆಯಿಂದ ವಿಠಲ್ ದೇವಸ್ಥಾನದವರೆಗೆ ಹಾಗೂ ಮಲಿಕ್ವಾಡ್ ಎಕ್ಸಂಬಾ ರಸ್ತೆಯ ಹುಕ್ಕೇರಿ ಹಿರೇಕೋಡಿ ವಸಾಹತುಗಳಲ್ಲಿನ ಜನರ ಸುಗಮ ಸಂಚಾರಕ್ಕೆ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ। ಕಾಲ ಕಳೆದಂತೆ ಜನಸಂಖ್ಯೆ ಹೆಚ್ಚಾಗುತ್ತಿದೆ, ವಸಾಹತುಗಳಲ್ಲಿ ಜನರು ವಾಸಿಸುವ ಸಂಖ್ಯೆ ಹೆಚ್ಚಾಗುತ್ತಿದೆ। ಸುಸಜ್ಜಿತ ರಸ್ತೆಗಳೇ ಅಭಿವೃದ್ಧಿಯ ಅಡಿಪಾಯ ಆಗಿರುವುದರಿಂದ ನನ್ನ ಕ್ಷೇತ್ರದ ಪ್ರತಿ ರಸ್ತೆಯೂ ಕೂಡ ಸುಸಜ್ಜಿತವಾಗಿ ನಿರ್ಮಾಣ ಮಾಡುವ ಗುರಿ ನನ್ನದು। ಹೀಗಾಗಿ ಕ್ಷೇತ್ರದ ಪ್ರತಿ ವಸಾಹತುಗಳು ಚಿಕ್ಕ ರಸ್ತೆಗಳನ್ನು ಕೂಡ ಸುಸಜ್ಜಿತವಾಗಿ ನಿರ್ಮಾಣ ಮಾಡುವ ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು। ಇವತ್ತು ಮಲ್ಲಿಕ್ವಾಡ ಗ್ರಾಮದಲ್ಲಿ ಗ್ರಾಮ ದೇವತ ಲಕ್ಷ್ಮಿಯ ಚರಣಕ್ಕೆ ವಂದಿಸುತ್ತ ಇವತ್ತು ನೂತನ ಗ್ರಾಮ ಪಂಚಾಯಿತಿ ಸದಸ್ಯರು ಏನು ಆಯ್ಕೆ ಆಗಿದರು ಇವಾಗೂ ನಾ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಪರವಾಗಿ ಮತ್ತು ವೈಯಕ್ತಿಕ ನಾನು ನಮ್ಮ ಇಡೀ ಮಲ್ಲಿಕ್ವಾಡ ಗ್ರಾಮದ ಎಲ್ಲ ಸದಸ್ಯರಿಗಾಗಲಿ ಮತ್ತು ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಇವತ್ತು ನಾನು ಅಭಿನಂದನೆ ಸಲ್ಲಿಸ್ತೀನಿ। ಇವತ್ತು ಈ ರೋಡ್ ಪೂಜಾ ಚಾಲನೆ ಸುಮಾರು 46 ಲಕ್ಷದ ಇವತ್ತು ಡಾಮರೀಕರಣಗೆ ನಾವೆಲ್ಲ ಹಿರಿಯರು ಕೂಡಿ ಇವತ್ತು ಚಾಲನೆ ಕೊಟ್ಟಿದ್ದೆವು। ಈ ಡಾಮರೀಕರಣ ಮಾಡುವ ಉದ್ದೇಶ ಅಂದ್ರೆ ಇವತ್ತು ಕಾಲೇಜ್ ವಿದ್ಯಾರ್ಥಿಯಾಗಲಿ ಸ್ಕೂಲ್ ಹೋಗೋ ಬರೋ ವಿದ್ಯಾರ್ಥಿಗ ಈ ರೋಡ್ ಬಹಳ ಅನನುಕೂಲ ಆಗಿತ್ತು। ಬಹಳ ಹಲವಾರು ವರ್ಷದಿಂದ ಇವರು ಬೇಡಿಕೆ ಇತ್ತು ಡಾಂಬರೀಕರಣ ಮಾಡಿ ಸ್ವಲ್ಪ ರೋಡ್ ಅಗಲೀಕರಣ ಮಾಡಬೇಕಂತ ಅವರು ಬೇಡಿಕೆ ಇಟ್ಟಿದ್ರು। ಆ ಬೇಡಿಕೆ ಅನುಸಾರ ಇವತ್ತು ಈ ಕಾಮಗಾರಿಗೆ ಪ್ರಾರಂಭ ಕೊಟ್ಟಿದ್ವು। ವಿಶೇಷ ಅಂದ್ರೆ ಇವತ್ತು ಈ ಸಂದರ್ಭದಾಗ ಹೇಳಿ ಬೆಳೆಸ್ತೀನಿ, ಇವತ್ತು ನಮ್ಮ ಎಲ್ಲ ಹಿರಿಯರು ಮುಖಂಡರು ಕೂಡಿ ಇವತ್ತೇನ ಗ್ರಾಮ ಪಂಚಾಯಿತಿ ಒಳ್ಳೆ ಒಳ್ಳೆ ಸದಸ್ಯರಿಗೆ ಏನು ಆಯ್ಕೆ ಮಾಡಿದಾರು ನಾ ಹೆಚ್ಚಿನ ಕಾಳಜಿ ವಹಿಸಿ ನನ್ನ ಇಡೀ ನನ್ನ ಕ್ಷೇತ್ರದಾಗ ಇವತ್ತು ಬರುವ ಒಂದು 2 ತಿಂಗಳಲ್ಲಿ ಇವತ್ತು ಹೆಚ್ಚಿನ ಅನುದಾನ ಅಂದ್ರೆ ಸುಮಾರು 1 ಕೋಟಿ ರೂಪಾಯಿ ಅನುದಾನ ಈ ಗ್ರಾಮ ನಾ ಕೊಡ್ತೀನಿ। ಅದೇ ಪ್ರಕಾರ ಇಲ್ಲಿ ಬಂದಾಗ ಇವತ್ತು ಬೆಳಿಗ್ಗೆ ಒಂದು ಲಕ್ಷ್ಮೀ ಮಂದಿರ ಅವರೊಂದು ಬೇಡಿಕೆ ಇಟ್ರು, ಏನಂದ್ರೆ ಒಂದು ಲಕ್ಷ್ಮೀ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಬೇಕಂತ ಇವತ್ತು ಹಿರಿಯರೆಲ್ಲ ಕೂಡಿ ಇವತ್ತು ಮನವಿ ಮಾಡಿದರು। ಅದೊಂದು ಡಾಕ್ಯುಮೆಂಟ್ ಆಗಲಿ ಒಂದು ಎಸ್ಟಿಮೇಟ್ ಕೊಡುವಂತ ಅವ್ರಿಗೆ ಸೂಚನೆ ಕೊಟ್ಟೀನಿ। ತಕ್ಷಣ ನಮ್ಮ ಶಾಸಕರ ಅನುದಾನದಾಗ ದೇವಸ್ಥಾನಕ್ಕೆ ನಿಧಿ ಕೊಡುವಂಥದ್ದನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ। ನಾನು ಇದ್ದಿತ್ತು ಸುಮಾರು 47 ಲಕ್ಷ ರೂಪಾಯಿ ಮಂಜೂರು ಕರೂ ನವೀನ ಎಕ್ಸಂಬಾ ಸದಲ್ಗಾ ರಸ್ತಾ ಮಜೆ ಮಲಿಕ್ವಾ ಸ್ಟ್ಯಾಂಡ್ ಪಾಸೂನ್ ತೆ ವಿಠ್ಠಲ್ ಮಂದಿರ ಪರ್ಯಂತ ಸಂಪೂರ್ಣ ಡಾಂಬರೀಕರಣ ರಸ್ತಾ ಹಾ ತ್ಯಾಂಚ್ಯಾ ನಿಧಿತೂನ್ ಝಾಲೇಲಾ ಆಹೆ। ತೆನಿ ಆಮಚ್ಯಾ ಗಾವಮಧ್ಯೆ ಭರಪೂರ ಅಶೀ ಕಾಮ ಕೆಲೆಲೆ ಆಹೆತ್, ಮಜೆ ಬೋಲೂನ್ ಸಾಂಗೂನ್ ಸಪನಾರ ನಾಹಿ ಎವಢಿ ಕಾಮ ಕೆಲೆಲೆ ಆಹೆತ್। ಇಥೂನ್ ಪುಢೆಹೀ ತ್ಯಾಂಚ್ಯ ಅಸಂಚ ಕಾಮಾಚಾ ಓಘ ಮಲಿಕ್ವಾಡವರ್ತಿ ರಾಹೂ ದೆ। व या कोविड काळानंतर गणेशांनी ही केलेली पहिलीच पूजा म्हणजे हे गाव त्यांचं लाडकं दत्तक असल्यावरती गाव आहे, त्यांचा असाच आशीर्वाद करतो आमच्या गावची राहू दे। सध्या ग्रामपंचायत इलेक्शन झालेलं आहे, गणेशांच्या व सर्वांच्या प्रयत्नानं गावकऱ्यांच्या प्रयत्नानं एक टीम इथं तयार झालेली आहे चांगली, जुनी असू दे नवीन असू दे आजी माजी पंचायत सोसायटीचे चेअरमन त्यांचं सहकारसुद्धा या सर्व गावच्या विकासासाठी लागू दे ही शिवसेने प्रार्थना करतो। व गणेशांच्या अमृत असते आज या कार्यक्रमात शुभारंभ झाला, त्या गावाच्या विकासासाठी त्याचा सदैव सदस्य साथ राहू दे ही शिवसेने प्रार्थना करून माझी दोन शब्द। ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಳಾಸಾಹೇಬ್ ಪಾಟೀಲ್, ಪುಂಡಲಿ ಖೋತ್, ಅನಿತಾ ಇಂಗ್ಳೆ, ಲಕ್ಷ್ಮೀ ನಡವಿನ್ಮನಿ, ಅನಿತಾ ಲಕ್ಕೋಳೆ, ಬಾಜಿರಾವ್ ಪಾಟೀಲ್, ಅಕ್ಷಯ್ ಇಂಗ್ಳೆ, ಅಜಿತ್ ಟೋಂಬ್ರೆ, ಅವಿನಾಶ್ ಖೋತ್, ವಿಜಯ್ ಖೋತ್, ನಿಂಗಪ್ಪ ಗಜಬರ್, ಪಿಡಿಒ ಮಹೇಶ್ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು।